Hi friends, Namaskara. Welcome back to Karavali Kadalu channel. Ivat nanu hesar kalina bonda recipe na tagombidini. Traditional agi maduvantaha hesar kalina bonda sukrundi anta heltare idike. Yav ritiyagi madodanta nodona. Nan illi 1 cup hesar kalana tagondidini. Hesar kalana 5 rinda 6 gantegala kala nanu nene hakidini nodi nan torsta idini. Aa cup alle nanu measurement madirodu full ella aa cup alle torsidini. Perfect ಆಗಿರುತ್ತೆ ಆ ಕಪ್ಪಲ್ಲಿ ಮಾಡಿದ್ರೆ ನೋಡಿ 5 ರಿಂದ 6 ಗಂಟೆಗಳ ಕಾಲ ನೆನೆ ಹಾಕಿಬಿಟ್ಟು ಆನಂತರ ಕ್ಲೀನ್ ಆಗಿ ತೊಳೆದುಬಿಟ್ಟು ತಂದಿದ್ದೀನಿ ಅಂತ ಇಲ್ಲಿ ಒಂದು ಪಾತ್ರೆ ನಾನು ಪಾತ್ರೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಕುಕ್ಕರ್ ಅಲ್ಲಿ ಆದರೂ ಬೇಯಿಸ್ಕೊಳ್ಳಬಹುದು ಪಾತ್ರೆಗೆ ಹಾಕಿಬಿಟ್ಟು ಅದು ಮುಳುಗುವಷ್ಟು ನೀರನ್ನ ಹಾಕಿ ಮುಚ್ಚಿಟ್ಟು ಬೇಯಿಸೋಣ ಈಗ ಅದನ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ನೋಡಿ ಇದು ಬೆಂದೆ ರೆಡಿ ಆಗಿದೆ ಈಗ ಚೆಕ್ ಮಾಡ್ತಾ ಇದೀನಿ ನೋಡಿ ಮುಟ್ಟಿ ತೋರಿಸ್ತಾ ಇದೀನಿ ನಿಮಗೆ ಯಾವ ರೀತಿ ಆಗಿದೆ ಅಂತ ನೋಡಿ ಇವಾಗ ಇದು ರೆಡಿ ಆಗಿದೆ ಈಗ ನಾವು ಇದನ್ನ ಇದರಲ್ಲಿ ನೀರಿನ ಅಂಶ ಇರಬಾರದು ಫುಲ್ ನೀರನ್ನ ಸೋಸ್ಕೊಳ್ಳಬೇಕು ನೀರನ್ನ ಜಾಳಿಸ್ಕೊಂಡು ಬಿಡೋಣ ನೋಡಿ ಒಂದು ಸ್ಟ್ರೈನರ್ ಅಲ್ಲಿ ಹಾಕಿ ನೀರನ್ನ ಜಾಳಿಸ್ಕೊಳ್ತಾ ಇದೀನಿ ಫುಲ್ ನೀರು ತೆಗೆದು ಬಿಡಬೇಕು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಸಹ ಒತ್ತಿರಿ ಅನಂತರ ಆಲ್ ಅಂತ ಕ್ಲಿಕ್ ಮಾಡಿ ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ ಅನಂತರ ಒಂದು ಪಾತ್ರೆಗೆ ಹಾಕೊಂಡು ನೀರನ್ನು ಫುಲ್ಲಾಗಿ ಜಾಳಿಸ್ಬಿಟ್ಟು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ 1 ಕಪ್ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ 1 ಕಪ್ ಬೆಲ್ಲನ ಸೇರಿಸ್ಕೊಳ್ತಾ ಇದೀನಿ ಎಲ್ಲನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲ ಕರಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೇಯಿಸ್ಕೊಳ್ಬೇಕು ಹೆಸರುಕಾಳು ತುಂಬಾನೇ ಒಳ್ಳೆಯದು ನಮ್ಮ ದೇಹಕ್ಕೆ ಹೆಸರುಕಾಳು ಕಿಚಡಿ ಮಾಡಿದ್ರೆ ಕೆಲವು ಮಕ್ಕಳೆಲ್ಲ ತಿನ್ನಲ್ಲ ಆವಾಗ ಈ ರೀತಿಯಾಗಿ ಮಾಡ್ಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಅನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಬೆಲ್ಲದಲ್ಲಿ ಉಪ್ಪಿನ ಅಂಶ ಇರುತ್ತೆ ನೋಡಿಬಿಟ್ಟು ಸೇರಿಸ್ಕೊಳ್ಬೇಕು ಫುಲ್ ಡ್ರೈ ಆಗಬೇಕು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿರಿ ನೋಡಿ ಇವಾಗ ಇಷ್ಟಾಗಿದೆ ಫುಲ್ ಡ್ರೈ ಆಗಿದೆ ಈಗ ಗ್ಯಾಸನ್ನು ಆಫ್ ಮಾಡೋಣ ಅನಂತರ ಕೂಲ್ ಆಗಲಿಕ್ಕೆ ಬಿಡೋಣ ಲಡ್ಡು ಕಟ್ಟು ಅದಕ್ಕೆ ರೆಡಿ ಆಗಬೇಕು ಅದು ನೋಡಿ ಈ ಕಡೆ ನಾನು ಒಂದು ಬೌಲಿಗೆ 1 ಕಪ್ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಜರಡಿ ಇಟ್ಕೊಂಡಿದ್ದೀನಿ ಅಂದರೆ ಗಾಳಿಸಿಟ್ಕೊಂಡಿದ್ದೀನಿ ಅನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀರನ್ನು ನೋಡ್ಕೊಳ್ತಾ ಸೇರಿಸ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನೀರನ್ನು ಸೇರಿಸ್ಕೊಳ್ಬೇಕು ಇದು ಸಾಯಂಕಾಲ ಟೀ ಟೈಮಿಗೆ ತುಂಬಾ ಸೂಪರ್ ಆಗಿರುತ್ತೆ ನೋಡಿ ಈ ಹದಕ್ಕೆ ಮಾಡಿಕೊಂಡ್ರೆ ಸಾಕು ಹಿಟ್ಟು ಭಾಳ ಗಟ್ಟಿಯಾಗಿ ಮಾಡ್ಕೊಳ್ಬಾರ್ದು ಇವಾಗ ನೋಡಿ ಬೇಯಿಸಿಟ್ಕೊಂಡಿರುವುದು ಕೂಲ್ ಆಗಿದೆ ಲಡ್ಡು ಕಟ್ಲಿಗೆ ಸರಿಯಾಗಿದೆ ನೋಡಿ ಇವಾಗ ನಾನು ಇಲ್ಲಿ ಫುಲ್ ಲಡ್ಡು ಕಟ್ಟಿಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಮಾಡಿರೋದು 1 ಕಪ್ ಅಳತೆಯಲ್ಲಿ 1 ಕಪ್ ಅಳತೆಯಲ್ಲಿ ಮಾಡಿದರೆ ಒಂದು 15 ರಿಂದ 20 ಅಂದರೆ ಬೋಂಡಾ ಆಗುತ್ತೆ ನೋಡಿ ಎಲ್ಲವನ್ನು ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ ಅನಂತರ ಅದನ್ನು ಅದ್ಬಿಟ್ಟು ಕಡಲೆ ಹಿಟ್ಟಲ್ಲಿ ಅದ್ಬಿಟ್ಟು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೀನಿ ಅನಂತರ ಡೀಪ್ ಫ್ರೈ ಮಾಡ್ಕೊಳ್ಬೇಕು ನಿಮ್ಗೆ ಯಾವ ರೀತಿ ಅನುಕೂಲ ಆ ರೀತಿಯಾಗಿ ಮಾಡ್ಕೊಳ್ಳಿ ಕೈಯಿಂದ ಸುಲಭವಾದರೆ ಕೈಯಿಂದ ಇಲ್ಲ ಸ್ಪೂನಿಂದ ಆದರೂ ಮಾಡ್ಕೊಳ್ಬೋದು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ
ಫುಲ್ ಮಗುಚ್ತಾ ಮಗುಚ್ತಾ ಎಲ್ಲ ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನನ್ನ ವಿಡಿಯೋಗಳು ಇಷ್ಟವಾಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿರಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿರಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಸುಲಭ ಕೂಡ ಮಾಡೋದು, ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮಾಡ್ಕೊಳ್ಬೋದು. ನೋಡಿ, ಇಷ್ಟಾಗಿದ್ದರೆ ಸಾಕು. ಇವಾಗ ಎತ್ತಿಟ್ಕೊಳ್ತಾ ಇದ್ದೀನಿ, ಇದೇ ರೀತಿಯಾಗಿ ಎಲ್ಲವನ್ನು ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.